ನನ್ನ ಭಾವನ ಕುರಿತಾಗಿ ನನಗೆ ಅತಿಯಾದ ವಿಶ್ವಾಸ ಇದೆ. ನನ್ನ ಭಾವ ಪಾರ್ಥ ಶುದ್ಧ ಬಂಗಾರ. ಯಾವಾಗಲೂ ನಾನು ಬಂದಾಗ ನನ್ನ ಕಾಲಿಗೆರಗಿ ನನ್ನ ಅನುಗ್ರಹಕ್ಕೆ ಪಾತ್ರನಾಗುವ ಪಾರ್ಥ ಇವತ್ತೇನು ಮರೆಯಲಿಕ್ಕಿಲ್ವಲ್ಲ, ನೋಡೋಣ. ಮನೆಗೆ ಬಾ ಎಂದು ಆಹ್ವಾನಿಸಿದಾಗ ಬಂದಾಗ ಉಚಿತವಾದ ಪೀಠ ಮರ್ಯಾದೆಯನ್ನು ಕೊಡಬೇಕು. ಅದು ಕ್ರಮ ಪದ್ಧತಿ. ಅದು ಇದು ಏನು ಆಗಲ್ವಲ್ಲ, ಯಾವುದು ಅಕಾದಲ್ಲಿ ಬಂದಿದ್ದಾರೆ, ಅವರಿಗೆ ಅವಶ್ಯ ಅಗತ್ಯ ಇದ್ರೆ ಅವರೇ ಮಾತಾಡ್ಕೊಂಡು ಹೋಗ್ಲಿ. ನನ್ನ ತಿಳುವಳಿಕೆ ಕೊರತೆ ಎಂತಾಯ್ತು? ನನ್ನ ಭಾವ ಶುದ್ಧ ಬಂಗಾರ ಅಂತ ಭಾವಿಸಿದ್ದೆ. ಇದಕ್ಕೆ ತಾಮ್ರ ಮಿಶ್ರಣವಾದದ್ದು ನನಗೆ ಗೊತ್ತೇ ಆಗಲಿಲ್ಲ. ಕೆಲಸ ಆಗಬೇಕಾದ್ದು ನನಗೆ ತಾನೇ, ನೋಡೋಣ. ಭಾವ ತುಂಟ ನಮಗೆ ಇರುವ ಪ್ರಚಾರ ಒಂದು ಪ್ರಚಾರದಲ್ಲಿದ್ದಷ್ಟು ಆಚಾರದಲ್ಲಿಲ್ಲ ಎನ್ನುವ ಸತ್ಯ ನನಗೀಗ ಮನವರಿಕೆ ಆಯ್ತು. ಪಾಂಡವರು ಸತ್ಯವಂತರು, ಸದಾಕಾಲ ಉಪಕಾರ ಸ್ಮರಣೆ ಉಳ್ಳವರು, ಇದೆಲ್ಲ ಕೇಳಿದಾಗ ನಮ್ಮತ್ತೆಯ ಮಕ್ಕಳು ಎನ್ನುವ ಸಂತೋಷ ನನಗಿತ್ತು. ಒಂದೊಂದು ದಿವಸ ಕುಂಬಾರನ ಮನೆಯಲ್ಲಿ ನಿಮ್ಮ ತಾಯಿ ನಿಮ್ಮನ್ನು ನನ್ನ ಕಾಲಿಗೆ ರಕ್ಷಿಸಿದಾಗ ನಾನೇ ಆಡಿದ ಮಾತು, ಮಮ ಪ್ರಾಣಾಹಿ ಪಾಂಡವಾಹ. ಆದ್ರೆ ಏನ್ ಮಾಡೋಣ, ಏನಾಯ್ತು ಈಗ ಗೊತ್ತಾಯ್ತು ಅಂತರಂಗ ಏನು ಎಂಬುದನ್ನು. ಹೇಗೆ? ಇಡೀ ಲೋಕ ನಿನ್ನ ಪೃಥ್ವಿಯಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಪ್ರಥನಂದನ ಪಾರ್ಥ ತ್ರಿಲೋಕ ವಿಜಯಿ ಎಂಬುದಾಗಿ ಕೊಂಡಾಡುತ್ತಾ ಇದೆ. ಆದ್ರೆ ನಿನ್ನ ಮನಸ್ಸಿನಲ್ಲಿ ಒಂದು ಸಣ್ಣ ನೋವಿದೆ ಅನ್ನೋದು ಗೊತ್ತಾಯ್ತು. ಯಾವ್ದು? ಲೋಕಕ್ಕೆ ಲೋಕವೇ ನನ್ನನ್ನು ಶ್ಲಾಘಿಸಿದರು, ಹಾಡಿ ಹೊಗಳಿದರು, ಕೃಷ್ಣನಿಗೆ ಕೈ ಮುಗಿಯುವ ಕಾಲ ಇನ್ನೂ ಮುಗಿಲಿಲ್ವಲ್ಲ.
ಈ ನೋವು ಬಹುಶಃ ನಿನ್ನ ಅಂತರಂಗದಲ್ಲಿತ್ತು. ಹಾಗಾಗಿ ಕೃಷ್ಣನೊಬ್ಬನನ್ನ ಮುಗಿಸಿ ಬಿಟ್ಟರೆ ಇನ್ನು ಮುಂದೆ ಭೈರೇ ಪರಾಕ್ರಮ ಕಂಠೀರವ ಅದು ವಿಶ್ವದಲ್ಲಿಯೇ ತನಗೆ ಎಂಬುದಾಗಿ ಭಾವಿಸಿದ ನೀನು ತುಂಟಗಯನನ್ನ ನೆವನವನ್ನಾಗಿ ಹಿಡಿದು ಈ ರೀತಿ ಜಗಳವನ್ನ ಗಂಟು ಮಾಡಿದೆಯಲ್ಲ ಸಾಕು. ಗೊತ್ತಿಲ್ಲದೆ ತಪ್ಪಾಗಬಹುದು, ರಾತ್ರಿ ಕಂಡ ಬಾವಿಗೆ ಹಗಲು ಬೀಳಲಿಕ್ಕೆ ಹೋಗಬಾರದು. ಅದಕ್ಕಾಗಿ ನಿನಗೆ, ನಿನ್ನ ಕುಟುಂಬಕ್ಕೆ, ನನ್ನ ನಿಮ್ಮ ಸಂಬಂಧಕ್ಕೆ ಭಾವ ದೂರದಿಂದ ನಮಸ್ಕಾರ. ಇಷ್ಟನ್ನೆಲ್ಲ ಹೇಳುವವರು ಯಾರು ಯಾರು? ಭಾವನಾ ನೀನ ಸ್ವಭಾವ ಭಾವನಾ ನಿನ್ನ ಸ್ವಭಾವವ ಅರಿಯದೆ ಭಾವನಾ ನಿನ್ನ ಸ್ವಭಾವವ ಅರಿಯದೆ ಭಾವನೆ ನೂತ ಬರಿದೆ ಎನ್ನ ಭಾವ ಏನೂತ ಬರಿದೆ ಸ್ವಭಾವ ಅರಿಯದೆ ಭಾವ ಏನೂತ ಭಾವ ಏನೂತ ಬರಿದೆ ಭಾವಿಸಲಿ ಎಮ್ಮ ಜೀವ ಘಾತಕ್ಕೆ ಬಂದ ಭಾವಿಸಲಿ ಎಮ್ಮ ಜೀವ ಘಾತಕ್ಕೆ ಬಂದ ಭಾವಕರವ ಮುಗಿವೆ ಓ ಭಾವಕರವ ಮುಗಿವೆ ಭಾವಿಸಲಿ ಎಮ್ಮ ಜೀವ ಬಂದ ಭಾವಕರವ ಮುರಿವೆ ಬಂದಾಗ ಅರ್ಥ ಆಯ್ತು. ನಮ್ಮ ಭಾವ ಮೊದಲ ಹಾಗಿಲ್ಲ. ಓಹೋ, ಯಾಕೆ ಬಲ್ಲಿಯ? ಸಾವಿರ ಕಾಲ ಬಾದ್ರೆ ಸಾವಿರ ಚೋದ್ಯ ಓಡಬಹುದು. ಸರಿ, ಎಷ್ಟು ದಿವಸ ಆಯ್ತು ನಿನ್ನ ನನ್ನ ಒಡನಾಟ? ಆ ಒಡನಾಟದ ಅವಧಿಯಲ್ಲಿ ನೀನ್ ಇಂಥವ ಅಂತ ಗೊತ್ತಾದ್ದು ಇವತ್ತೇ ಅಲ್ವಾ? ಹಾಗಾದ್ರೆ ಇದ್ರೆ ನಮ್ಮಿಂದ ಸದಾಕಾಲ ನಮಸ್ಕಾರವನ್ನ ಒಂದಿನ ಸ್ವೀಕಾರ ಮಾಡುವ ಮಹಾನುಭಾವಂತ ನೀರು ನನಗೆ ನಮಸ್ಕಾರ ಮಾಡ್ತಾ ಇದೀಯ. ಅಂದ್ಮೇಲೆ ನಮಸ್ಕಾರ ಚಮತ್ಕಾರ ಇದೆ ಎಂದು ಅರ್ಥವಾಗಿದೆ ಕೃಷ್ಣ. ಅಂದು ನನ್ನ ನವ್ವೆಗೆ ತಾಯಿ ಹೇಳಿದ್ದವು ಮಮ್ಮ ಪ್ರಾಣ ಹೇ ಪಾಂಡವ. ತಾಯಿಗೆ ಮಾತು ಕೊಟ್ಟದ್ದು, ನನ್ನ ತಾಯಿಗೆ ಕೊಟ್ಟಿರುವ ಮಾತು ಮಕ್ಕಳು ತಪ್ಪಬಹುದು, ಆದ್ರೆ ತಂದೆ ಆದವ ತಪ್ಪಿ ತಿದ್ದಬೇಕಾದ್ದು ಲಕ್ಷಣ. ಹಾಗೆ ನಾ ವಿಚಾರ ಮಾಡಿದ್ರೆ ಏನು ತಿದ್ದಿದ್ದೀಯ ನೀನು? ಸ್ವಭಾವ ಚಿತ್ತದ ಈಗ ಅರ್ಥವಾಗ್ತಾ ಇದೆ. ನೀನು ಹೇಳಿದೆಲ್ಲ ತುಂಟ ಗಯನ ನೆಮ ಎಂದು ಅವನ ಅರಿವಲಿಟ್ಟು ಇಲ್ಲಿವರೆಗೆ ಬಂದು ಯಾಕೆ ನಮ್ಮ ಕಂಠಕಪ್ರಾಯನಾಗಿ ನಮ್ಮ ಜೀವಘಾತಕ್ಕೆ ಬಂದಿರುವ ಓ ಮಹಾನುಭಾವ ಇದು ಶಿರಸಾಷ್ಟಾಂಗ ಪ್ರಣಾಮ. ನಮಸ್ಕಾರಕ್ಕೆ ಕಾರಣ ನಮಸ್ಕಾರದ ವಿಧಾನದಲ್ಲಿ ಎರಡು ರೀತಿ. ಮನುಷ್ಯ ಕಳ್ಳನಿಗೂ ನಮಸ್ಕಾರ ಮಾಡ್ತಾನೆ, ಸ್ವಾಮಿಗೂ ನಮಸ್ಕಾರ ಮಾಡ್ತಾನೆ. ಸ್ವಾಮಿಗೆ ನಮಸ್ಕಾರ ಮಾಡುವುದು ಅನುಗ್ರಹವಾಗಲಿ ಎಂದು, ಕಳ್ಳನಿಗೆ ನಮಸ್ಕಾರ ಮಾಡುವುದು ನಮ್ಮ ಮನೆಗೊಂದು ಬರಬೇಡ ಎಂದು, ಹತ್ತಿರ ಬರಬೇಡ ಎಂದು, ನಾನು ನಿನ್ನ ಸಂಘ ಬೇಡ ಎಂಬ ಕಾರಣಕ್ಕಾಗಿ ನಮಸ್ಕರಿಸದ್ದು. ಆದ್ರೆ ನೀನೀಗ ನನ್ನನ್ನೇ ಆಕ್ಷೇಪಿಸ್ತೀಯ. ಹಾಗಾಯ್ತಲ್ಲ ಈಗ ಬುದ್ಧಿವಂತರ ಕಾಲ ಗುತ್ತು ಮಾತನೆ ಕೇಳು ಬುದ್ಧಿವಂತರ ಕಾಲ ಗುತ್ತು ಮಾತನೆ ಕೇಳು ಬುದ್ಧಿವಂತರ ಕಾಲ ಗುತ್ತು ಮಾತನೆ ಕೇಳು ಇದ್ದೂರು ಹಾಗೆಯೂ ವ್ಯರ್ಥ ಇದ್ದೂರು
ಮಾಡೋಣ ಹಾಗೆಯೂ ವ್ಯರ್ಥ ಹಾಗೆ ಸುದ್ದಿ ಇಲ್ಲದ ಹಾಗೆ ಬದ್ಧ ವೈರಿಯ ತಂದು ಕದ್ದಿಟ್ಟು ಕೊಂಡೆ ಪಾರ್ಥ ಸುದ್ದಿ ಇಲ್ಲದ ಹಾಗೆ ಬದ್ಧ ವೈರಿಯ ತಂದು ಕದ್ದಿಟ್ಟು ಕೊಂಡೆ ಪಾರ್ಥ ಪಾರ್ಥ ನೀನು ಹೇಳಿ ಕಳುಹಿದ್ದು ಎಲ್ಲ ನನಗೆ ವಿಧಿತವಾಗಿದೆ. ಹೌದಾ? ಮೊದಲನೆಯದಾಗಿ ಕೃಷ್ಣನ ವೈರಿ ಎಂದು ಗೊತ್ತಾದಾಗ ಅಯ್ಯಯ್ಯೋ ಎಂದ್ರಂತೆ. ಆಮೇಲೆ ಗೊತ್ತಿಲ್ಲದೆ ಇಟ್ಟುಕೊಂಡದ್ದು ಅಂದ್ರಂತೆ. ಕೊನೆಗೆ ಹೇಳದ್ದೇನು, ಬಂದುದ ನೋಡಿ ಕೊಂಬೆವು. ಅಲ್ಲೇ ಅರ್ಥ ಆಗುವುದಿಲ್ವೇನು? ಕೃಷ್ಣನ ವೈರಿ ಎಂಬುದು ಗೊತ್ತಿಲ್ಲದೆ ಇಟ್ಟುಕೊಂಡಿರಬಹುದು. ಕೃಷ್ಣನಿಗೆ ಒಂದು ಮಾತು ಹೇಳಬೇಡುವ, ಕೃಷ್ಣ ಹೀಗಾಗಿ ಹೋಯ್ತು, ಏನು ಮಾಡಬೇಕು ಅಂತ ಕೇಳಿದ್ದೆ. ನಾನು ಗಯನನ್ನ ಉಳಿಸುತ್ತಿದ್ದೇನೋ ಇಲ್ಲವೋ ಬೇಡ ಬಿಡು, ಆದ್ರೆ ನಿಮ್ಮ ಕರ್ತವ್ಯ ಅದು ಎನ್ನುವುದನ್ನು ನಾನು ಎಚ್ಚರಿಸುವುದು. ಅರ್ಜುನ, ಈಗ ಮಾಡಿದ್ದೇನು? ಏನು? ನಾನು ಬಂದಿದ್ದೇನೆ. ಹೌದು ಹೌದು. ಮೂರಕ್ಷಣಿ ಎದು ಸೇನೆಯನ್ನು ಕೂಡಿಕೊಂಡು ಬಂದು ಎಲ್ಲಿ ಬಿಡು, ಗಯನನ್ನ ಬಿಟ್ಟುಕೊಡಲಿಲ್ಲ ಎಂಬ ಕಾರಣಕ್ಕಾಗಿ ಪಾಂಚಜನ್ಯವನ್ನು ಮೊಳಗಿಸಿದ್ದೇನೆ. ಆದ್ರೆ ಗಯ ಕಾಣುವುದಿಲ್ಲ, ಎಲ್ಲಿಯೋ ಅಡಗಿಸಿ ಇಟ್ಟುಕೊಂಡಿದ್ದೀಯಾ ಅಂತಾಯ್ತಲ್ಲ. ಬದ್ಧ ವೈರಿಯನ್ನೇ ಅಡಗಿಸಿಟ್ಟುಕೊಂಡ ಕಳ್ಳ ಯಾರು? ಕರು ನಾನಲ್ಲ, ಶುದ್ಧ ಕಳ್ಳರ ಗುರು ನಿನ್ನಂದಿನೇಯ. ಶುದ್ಧ ಕಳ್ಳರ ಗುರು, ಶುದ್ಧ ಕಳ್ಳರ ಗುರು, ಶುದ್ಧ ಕಳ್ಳರ ಗುರು, ಶುದ್ಧ ಕಳ್ಳರ ಗುರು ನಿನ್ನಂತೆ ಬೆಣ್ಣೆಯ ಬೆಣ್ಣೆಯ ಕೊದ್ದು ತಿಂದವನೇ ನಾನು. ಶುದ್ಧ ಕಳ್ಳರ ಗುರು ನಿನ್ನಂತೆ ಬೆಣ್ಣೆಯ ಕೊದ್ದು ತಿಂದವನೇ ನಾನು, ಬೆಣ್ಣೆಯ ಕೊದ್ದು ತಿಂದವನೇ ನಾನು. ಇದ್ದವರ್ ಒರೆಯ ದಂದದಲ್ಲಿ ಇದ್ದವರ್ ಒರೆಯ ದಂದದಲ್ಲಿ ರುಕ್ಮಿಣಿಯಳ ಇದ್ದವರ್ ಒರೆಯ ದಂದದಲ್ಲಿ ರುಕ್ಮಿಣಿಯಳ ರುಕ್ಮಿಣಿಯಳ ಕೊದ್ದು ತಂದಿರುವೆ ನೀನು. ಇದ್ದವರ್ ಒರೆಯ ದಂದದಲ್ಲಿ ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು. ಇದ್ದವರ ಅರಿಯ ದಂದದಲ್ಲಿ ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು, ತಂದಿರುವೆ ನೀನು ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು. ನಿನಗೆ ಇರುವ ವ್ಯತ್ಯಾಸವೇ ಅದು ನೋಡು. ನಾವು ಮಾಡಿದ್ದು ಜನರಿಗೆ ತಪ್ಪಾಗಿ ಮುಟ್ಟುತ್ತದೆ, ನಿನ್ನದು ಹಾಗಲ್ಲ ಮಹಾರಾಯ.
ಗಯನನ್ನ ನೀನು ಕದ್ದಿಟ್ಟುಕೊಂಡರು ನೀನು ಕಳ್ಳ ಅಂತ ಯಾರು ಆಕ್ಷೇಪಿಸುವುದಿಲ್ಲ. ನಾನು ಹೇಳ್ತೇನೆ ನೀನೊಬ್ಬ ಕಳ್ಳ. ಸರಿ, ತಪ್ಪೇನಲ್ಲ. ಯಾಕೆ ಸ್ವತಃ ತಾವೇ ಅಲ್ವೇ ಕಳ್ಳರು ಗುರು? ನಮ್ಮ ಮೊದಲ ಅಭ್ಯಾಸ ಕೊಟ್ಟವ್ರೆ ನೀವು. ಇರು ನೀನು ಯತಿಭೇಷದಿ, ನಿನ್ನಡೆಗೆ ಬರುವನ ಬಯಲುಂಬುದದಿ, ಬರದಿಂದ ಕರೆದೊಯ್ಯುವನು. ಅಲ್ಲಿ ನೀ ಬಂದಿರಲ್ಕೆ ನಿನ್ನ ಮರದಲ್ಲಿ ಪುಟ್ಟಿದ ಮರ ಬೆಕ್ಕಿಗೆ ಮರ ಹತ್ತಲಿಕ್ಕೆ ಕಲಿಸ್ಕೊಟ್ಟಾಗ ಆಯ್ತು ಅಲ್ವಾ ಕಿಟ್ಟ? ಮತ್ತೊಂದು, ನಿನ್ನ ಅಭ್ಯಾಸ ಕೂಡ ಬಿಡು. ಕಳುಹುದು ಎಲ್ಲ ಅಭ್ಯಾಸ ಇದ್ದದ್ದೆ, ಬೆಣ್ಣೆ ಕದ್ದೆ, ಮೊಸರು ಕದ್ದೆ, ಆಮೇಲೆ ಹೆಣ್ಣು ಕದ್ದೆ. ಒಟ್ಟಾರೆ ಕಳುವ ಸ್ವಭಾವ ನಿನ್ನಲ್ಲಿ ಇದೆ ವಿನಃ ನಮ್ಮಲ್ಲಿ ಖಂಡಿತ ಇಲ್ಲ. ಯಾಕೆ ಬಲಿಯ ಗಯಗಂಧರ್ವನಿಗೆ ನಾನು ಮಾತು ಕೊಟ್ಟಿದ್ದ ಹೌದು, ಕೃಷ್ಣನ ವೈರ ಅಂತ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಬರಬಹುದಾದ ಬಲಿ ನಾಲಿಗೆ ಅದನ್ನು ಉಳಿಸ್ಕೊಳ್ಬೇಕೆಂದು ತಿಳಿದು ನಾವು ಸಮರಾಂಗಣಕ್ಕೆ ಬಂದಿದ್ದೇವೆ. ಕೊಡುವ ಹಾಗಿಲ್ಲ. ನನ್ನನ್ನ ನೀನು ಆಕ್ಷೇಪಿಸುವುದು, ನಿನ್ನ ನಾನು ಆಕ್ಷೇಪಿಸುವುದು, ಹೀಗೆ ಹೊತ್ತು ಕಳೆಯುವುದಕ್ಕೆ ನೀ ಯೋಚನೆ ಮಾಡಬಹುದು. ನೀನು ನನ್ನ ಪ್ರತಿಜ್ಞೆ ಪೂರೈಸಬೇಕಲ್ಲ, ಅದಕ್ಕಾಗಿ ಬಿಟ್ಕೊಡ್ತೀಯ ಅಲ್ವಾ? ಇಲ್ಲ. ಹಾಗಾದ್ರೆ ಮುಂದುವರಿಸಿದರೆ ನನ್ನ ಪ್ರತಿಜ್ಞೆ ಕೆಟ್ಟು ಹೋದೀತು. ಇಂದು ಉದಿಸಿದ ಸೂರ್ಯ ಅಸ್ತಮಿಸುವುದರೊಳಗೆ ಗಯಗಂಧರ್ವನ ಕೊರಳನ್ನ ನಾನು ಕತ್ತರಿಸಲೇಬೇಕು. ಒಂದೆಡೆ ಯುದ್ಧ ಸಾಗ್ತಾ ಇರಲಿ, ಇನ್ನೊಂದೆಡೆಯಿಂದ ಮಾಯಾಶಕ್ತಿಯೊಂದನ್ನು ಪ್ರಯೋಗಿಸಿ ಗಯನ ಕೊರಳನ್ನ ಮುಂಡರಿಸಿ ಬಿಡುತ್ತೇನೆ. ಏನು ವಿಚಿತ್ರ ಅನುಭವ! ಇದ್ದಕ್ಕಿದ್ದ ಹಾಗೆ ಈ ಪ್ರಪಂಚವನ್ನು ಕತ್ತಲೆ ನುಂಗುವುದಕ್ಕೆ ಪ್ರಾರಂಭ ಆಗಿದೆ. 8 ದಿವಸಗಳಾಗಿ ಗಯಗಂಧರ್ವ ಕಂಠವೇ ಕಡಿದೆ ಅಂದರೆ ತಾನು ಅಗ್ನಿಯಲ್ಲಿ ಬಿದ್ದು ಸಾಯ್ತೇನೆ. ನಮ್ಮ ದೇವರ ವ್ಯವಹಾರ ಅದನ್ನು ನಾವು ಕೈ ಹಾಕಬಾರ್ದು. ಹಾಕಿದ್ರವೇ ಇಲ್ಲ, ನೋಡೋಣ. ಹಾಯ್ ಪುಂಡರೀಕಾಕ್ಷನೆ ಕೇಳಯ್ಯ ತಾಂಡ ಅಂಬುದಿಗೆ ಸಾರಿದನಿಗ ದೇವ್ರೆ ಸ್ವಲ್ಪ ರಕ್ಷಿಸು. ಒಳ್ಳೆಯದು, ಭಾಷೆಯ ಕಡೆ ಭಾಷಾಜ್ಞಾನ ತುಂಬಾ ಇರಬೇಕು ನಿಮಗೆ. 8 ದಿವಸ ಒಳಗಾಗಿ, ಹೌದು, ಸಾಯಂಕಾಲ ಒಳಗಾಗಿ ಗಯನ ರುಂಡವನ್ನ ಕತ್ತರಿಸ್ತೇನೆ. ನೋಡಿ, ಈಗ ಅಲ್ಲದೇ ಇದ್ದಲ್ಲಿ ಅಗ್ನಿಕುಂಡಕ್ಕೆ ಬೀಳುತ್ತೆ. ಏನು ಈಗ ಏನು? ಭಗವಾನ್ ಸೂರ್ಯದೇವರು ಪಶ್ಚಿಮ ಮುಂದೆ ಸೇರ್ತಾ ಇದ್ದಾರೆ. ಹೌದು, ಸಮಯ ಸಂದರ್ಭಕ್ಕೆ ರುಕುವಾಗಿ ನಡೆಯಬೇಕದ್ದು ನಮ್ಮ ನಿಮ್ಮೆಲ್ಲರ ಹೊಣೆ. ಆದ್ದರಿಂದ ಭಾಷೆ ನೋಡಿ, ಒಂದು ಹೆಜ್ಜೆ ಕುಂಡ, ಒಂದು ಕುಂಡಿ ಕುಂಡ ರಚನೆ ಆಗುದಾಗುದೇ. ಅದು ಅಗ್ನಿ ಯಾರ ಅಳಗಿಸಿರಿ, ಯಾರ ಅಳತೆಗೆ ಅಂತ ಯೋಚಿಸಬೇಕು. ಸ್ವಲ್ಪ ಸ್ವಲ್ಪ ದೊಡ್ಡವೂ ಇರಲಿ, ಸ್ವಲ್ಪ ಸಣ್ಣವೂ ಇರಲಿ. ಯಾಕೆ ಹೇಳಿದೆ ಗೊತ್ತಾ? ನಿನ್ನ ಕುಂಕುಧ್ವನಿ ನನಗೆ ಅರ್ಥವಾಯಿತು. ನಮ್ಮ ಭಾಷೆ ಪೂರೈಸಲಿಲ್ಲ, ಸೂರ್ಯ ಅಸ್ತಮಿಸುತ್ತಾ ಇದ್ದಾನೆ, ಮುಂದೆ ಏನು ಅಂತಲ್ವ? ಹೌದು, ಕುಂಡದಿ ಬೀಳುವುದಕ್ಕೆ ನಾನು ತತ್ತಂತ
ಕುಂಡದಿ ಕುಂಡದಿ ಬೀಳುವುದಕ್ಕೆ ನಾನು ಕುಂಡದಿ ಬೀಳುವುದಕ್ಕೆ ನಾನು ಅಂತ ಭಂಡ ದ್ರೋಹಗಳ ಮಾಡಿದುದೇನು ಅಂತ ಭಂಡ ದ್ರೋಹಗಳ ಮಾಡಿದುದೇನು ನಾನು ಕುಂಡದಲ್ಲಿ ಬೀಳಬೇಕು ನೋಡು ನಿನ್ನಿಂದಲ್ಲ ಎಚ್ಚರಿಕೆ ನನಗೆ ಅಗತ್ಯ ಇಲ್ವ ನಾನು ಮಾಡಬೇಕಾದದ್ದನ್ನು ಯಾರೋ ಸೂಚಿಸಿ ಮಾಡಬೇಕಾಗಿರುವುದಕ್ಕೆ ನನ್ನ ಬುದ್ಧಿಗೆ ಮೌಢ್ಯ ಆವರಿಸಲಿಲ್ಲ ಏನು ಸ್ವಲ್ಪ ವಿಚಾರ ಮಾಡು ಈಗ ಅಗತ್ಯ ಇಲ್ಲ ಅಂದ್ರೆ ಆಡಿದ ಮಾತನ್ನು ಪೂರೈಸದೇ ಇದ್ದರೆ ನಾನು ಕುಂಡದಲ್ಲಿ ಬೀಳಬೇಕು ಹೌದು ನಿನ್ನ ಮಾತು ಉಳಿದಿದೆಯೋ ನೋಡಕ ನನ್ನ ಮಾತನ್ನು ನಾನು ಪೂರೈಸಿದ್ದೇನೆ ಕುಂಡದಿ ಬೀಳುವಂತಹ ಬಂಡ ಕಾರ್ಯ ಮಾಡಿಲ್ಲ ನಿನ್ನ ಮಾತು ಉಳಿದಿದೆಯೋ ನೋಡಕ ಇವನ ಮಾತೇ ವಿಚಿತ್ರವಾಗ್ತಾ ಇದೆಯಲ್ಲ ನನ್ನ ಎದೆಗೆ ಬಂದಾಗ ನಮಸ್ಕಾರ ಅಂತ ಹೇಳಿದ ಆಮೇಲೆ ಮತ್ತೊಂದು ಅಪವಾದ ಹಾಕಿದ ಈಗ ಕುಂಡದಲ್ಲಿ ನಾವ್ಯಾಕೆ ಬೀಳಬೇಕು ಎಂದು ಅಂದ್ಮೇಲೆ ಏನೋ ನಡೆದಿದೆ ಅಂತಾಯಿತು ಎನನು ಬಂದಳಿಕೆಯ ಕಂಡನು ಕತ್ತರಿಸಿ ಗಯನ ಕೊರಳ ತುಂಡನು ಕಂಡಿನ ರವಿತರ ಶಶಿಗಳು ಈ ಭಂಡನಿಜ ದ್ರೋಹಗಳು ಈ ಭಂಡನಿಜ ದ್ರೋಹಗಳು ಕಂಡಿನ ಮಿತರ ಶಕ್ತಿಗಳು ಈ ಭಂಡನಿಜ ದ್ರೋಹಗಳು ರವಿತರ ಶಕ್ತಿಗಳು ಕೃಷ್ಣಗಿರುವಂತಹ ಭಂಡ ಕಾರ್ಯ ಅವರ ಮೊದಲ ಮುಗಿಸ್ತಾರೆ ತಡೆದರು ಸ್ಥಾಣು ವಾಣಿ ವರರು ಮುಟ್ಟಿದ ರಾಣಿ ನಿಮಗೇನು ಅರ್ಜುನ ಕೃಷ್ಣ ಪಂಥವನ್ನು ಪೂರೈಸುವುದಕ್ಕಾಗಿ ನಾವಿಬ್ಬರು ಯುದ್ಧವನ್ನು ಮುಂದುವರಿಸುತ್ತಾ ಇದ್ದೆವು ಹೌದು ಬತ್ತಳಿಕೆಯಲ್ಲಿರುವ ಗಯನ ರುಂಡ ತುಂಡಾದದ್ದನ್ನು ನೋಡಿ ಕತಿಗೊಂಡಂತ ನೀನು ಯುದ್ಧಕ್ಕೆ ಮುಂದಾದೆ ಹೌದು ಕೇಳಿದೆಯಾ ಕೇಳಿದೆ ಮಾಣು ಮಾಣು ನಿಲ್ಲಿಸಿ ಯುದ್ಧವನ್ನ ಮುಟ್ಟಿದರೆ ಆಣೆ ಯಾರು ಹೇಳುವವರು ಸ್ಥಾಣು ವಾಣೀವರರು ಬ್ರಹ್ಮ ಹಾಗೂ ಈಶಾ 33 ಕೋಟಿ ದೇವಾದ್ಯರು ಆಕಾಶದಲ್ಲಿ ನಿಂತು ಯುದ್ಧವನ್ನ ನಿಲ್ಲಿಸಿ ಏನದರ ಅರ್ಥ ಈ ಯುದ್ಧ ಮುಂದುವರಿದರೆ ಲೋಕದಲ್ಲಿ ಏನೋ ಒಂದು ದುರಂತ ಕಾದಿದೆ ಎಂದು ಅರ್ಜುನ ಕೃಷ್ಣ ನನಗೊಂದು ಅರ್ಥ ಆಗ್ತಾ ಇಲ್ಲ ಅದು ಆಕಾಶ ಮಂಡಲದಲ್ಲಿ ನೆರೆದಿದ್ದಾರೆ ದೇವಾದಿ ದೇವತೆಗಳೆಲ್ಲ ಶಿವ ಪಾರ್ವತಿಯರು ವಾಣಿ ಬ್ರಹ್ಮರು ನರಂತಹ ಮಹಾನುಭಾವರು ಸ್ವಾಮಿ ನಡೀತಾ ಇದ್ದ ಯುದ್ಧ ಕೆಳಗೆ ಮೇಲ್ ನಿಂತು ತಡೀರಿ ತಡೀರಿ ಎಂದು ಉಪದೇಶ ಆಡ್ತಾ ಇದ್ದಾರೆ ಇದರ ಅರ್ಥ ನನಗಾಗಲಿಲ್ಲ ನಿನಗೆ ಅರ್ಥ ಆಗಲಿಲ್ಲ ನನಗೆ ಅರ್ಥ ಆಗುವುದಕ್ಕಾಗಿ ನಾನು ಈ ಯುದ್ಧವನ್ನು ಗಂಟಿಕ್ಕಿದ್ದು ಅಂದ್ರೆ ಇದು ನಾನು ಹೂಡಿದ ನಾಟಕ ನಾನು ಸೂತ್ರಧಾರಿ ಮುಂದೊಂದು ದಿವಸ ಭಾರತ ಯುದ್ಧವನ್ನು ಗಂಟಿಕ್ಕಿ ದುಷ್ಟರ ದಮನ ಮಾಡಿ ಶಿಷ್ಟರ ಪರಿಪಾಲನೆಗಾಗಿ ಆ ಯುದ್ಧವನ್ನು ಗಂಟಿಕ್ಕುವ ನಾನು ನಾನೇ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ನನಗೊಬ್ಬ ಸಮರ್ಥ ಪಾತ್ರಧಾರಿ ಬೇಕಿತ್ತು ಅದು ನೀನು ಎನ್ನುವುದು ಮನಸ್ಸಿನಲ್ಲಿದ್ದರೂ ಪರೀಕ್ಷಿಸುವುದಕ್ಕಾಗಿ ಈ ಗಯಗಂಧರ್ವನ ಪ್ರಕರಣವನ್ನು ಗಂಟಿಕ್ಕಿದೆ ಅರ್ಜುನ
ಎಂತ ಗಂಡೆದೆಯ ಗಂಡೆ ಆಗಿರಲಿ, ಹೆಂಡತಿಯಾಗು ಮಗು ಬಂದು ಗೋಳೋ ಎಂದು ಕಣ್ಣೀರು ಸುರಿಸುವಾಗ ಅವನ ಹೃದಯ ಕರಗಿ ಅವನ ನಿರ್ಧಾರ ಬದಲಾಗಬಹುದು. ಹೌದು, ಅಥವಾ ಬದಲಾದರೆ ಆಶ್ಚರ್ಯ ಅಲ್ಲ. ನೀನು ಹಾಗಲ್ಲ, ಅಚ್ಚ ಕ್ಷಾತ್ರಿಯನ ಆದ ತಾನು ಕೊಟ್ಟ ಮಾತನ್ನು ಉಳಿಸಿಕೊಂಡು ಚಂದ್ರವಂಶದ ಕೀರ್ತಿಯನ್ನ ಕಾಪಾಡಬೇಕು ಎಂಬ ಕಾರಣಕ್ಕಾಗಿ ಯುದ್ಧಕ್ಕೆ ಬಂದರೆ ಎದುರಿಸುತ್ತೇನೆ ಎಂಬುದಾಗಿ ಹೇಳಿ ಕಳುಹಿದೆ. ದಾರುಕನನ್ನೂ ಕಳುಹಿದೆ. ಅಲ್ಲಿಯೂ ನೀನು ಬೆಚ್ಚಲಿಲ್ಲ, ಬೆದರಲಿಲ್ಲ. ಹೆಚ್ಚೇನು, ದೇವಾದಿದೇವನಾದ ನಾನೇ ರಣಕ್ಷೇತ್ರದಲ್ಲಿ ಎದುರಾದಾಗ ಕೆಚ್ಚದೆಯಿಂದ ಕಾದಿದೆ. ನನಗೆ ಮೆಚ್ಚುಗೆಯಾಯ್ತೀಗ. ನಾನು ಹೂಡುವಂತಹ ನಾಟಕಕ್ಕೆ ಸೂತ್ರಧಾರಿ ನಾನಾದರೆ ಸಮರ್ಥ ಪಾತ್ರಧಾರಿ ನೀನು ಎಂಬುದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ. ಪ್ರಭು, ನಿನ್ನ ನಾಟಕ ರಂಗಭೂಮಿಯಲ್ಲಿ ನಾನು ಪಾತ್ರಧಾರಿ. ಪಾತ್ರೋಚಿತವಾದ ಔಚಿತ್ಯವನ್ನ ತಿಳಿದು ನಡೆದನೇ ಇಲ್ಲಿವರೆಗೆ ಸ್ವಲ್ಪ ಅನುಮಾನ ಉಂಟು. ಸ್ವಾಮಿ, ನನ್ನ ಬಾಯಿಂದ ಸದಾಕಾಲ ದೇವರ ಧ್ಯಾನ, ನಿನ್ನ ಧ್ಯಾನ ಅದೇ ನನ್ನ ಮೂಲ ಮಂತ್ರವಾಗಿತ್ತು. ಆದರೆ ಯುದ್ಧ ಕ್ಷೇತ್ರದಲ್ಲಿ ನಿನ್ನ ಆಂತರಿಕಕ್ಕೆ ನೋವುಂಟ ಮಾಡಿದ ಒಂದೊಂದು ಶಬ್ದವನ್ನು ಆಡಿದ್ದೇನೆ, ಅದನ್ನ ಮನಿಸಬೇಕು, ಕ್ಷಮಿಸಬೇಕು ಅಂತ ಕೇಳುತ್ತಾ ಇದ್ದೆ. ಅರ್ಜುನ, ದೇವರ ಪಾದವನ್ನು ಸೇರುವುದಕ್ಕೆ ಎರಡು ಮಾರ್ಗ, ಒಂದು ಭಕ್ತಿ ಮಾರ್ಗ, ಮತ್ತೊಂದು ವಿರೋಧ ಮಾರ್ಗ. ವಿರೋಧ ಮಾರ್ಗವನ್ನು ಅವಲಂಬಿಸಿದಾಗಲ್ಲ ಅದೆಲ್ಲ ಸಹಜವೇ. ಹಾಗಾಗಿಯೇ ನಾನು ಮೆಚ್ಚಿದ್ದು ಎಂಬುದಾಗಿ ಹೇಳಿದ್ದು. ಈಗ ಸಮಾಧಾನವಾಯ್ತು. ನೋಡಿದೀಯಾ ಗಯಗಂಧರ್ವ ಹೋದದ್ದನ್ನ? ಹೌದು, ಆ ಪುಣ್ಯಾತ್ಮ ನನ್ನ ಕಡೆ ನೋಡಲೇ ಇಲ್ಲ. ಇಲ್ಲಿವರೆಗೆ ಪರಿಶ್ರಮ ಪಟ್ಟೆ ಅವನಿಗಾಗಿ ಬೆವರು ಹರಿಸಿದೆ. ಆ ಬೆವರಿಗಾದ್ರೂ ಒಂದು ನಾವು ನೀ ಹೇಳಿದ್ದೆ ಅಷ್ಟು. ಓಹೋ, ನೀನು ಮಾತಾಡಬೇಡ, ಹಾಗೆ ಹೊರಟು ಹೋಗು ಹೋಗುವಂತ ಹೇಳಿ ನಿಮ್ಮ ಅಪ್ಪಣೆ. ಆದ್ರೆ ದೇವ್ರೆ, ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀರಲ್ಲ, ಅಲ್ಲಿ ನನ್ನ ಅಣ್ಣ, ನನ್ನ ಹೆಂಡತಿ ದ್ರೌಪದಿ, ಸರಿ, ಎಲ್ಲರೂ ನಿನ್ನ ನಿರೀಕ್ಷೆಯಲ್ಲೇ ಇದ್ದಾರೆ. ಇಲ್ಲಿವರೆಗೆ ಬಂದು ನಮ್ಮ ಆದರೆ ಆತಿಥ್ಯವನ್ನು ಸ್ವೀಕಾರ ಮಾಡಿ ಇಲ್ಲಿಂದ ದಯಮಾಡಿ.